ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನ ಯಾದಗಿರಿ ಶಾಸಕ ಉದ್ಘಾಟನೆ ಮಾಡಿದರು. ಯಾದಗಿರಿಯ ಬಾಲಭವನದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರಗಳ ಪ್ರದರ್ಶನ ನಡೆಸಲಾಯಿತು. ರಾಗಿ ರೊಟ್ಟಿ, ಶೇಂಗಾ ಉಂಡೆ, ಶೇಂಗಾ ಚಿಕ್ಕಿ, ಸಿರಿಧಾನ್ಯದಲ್ಲಿ ತಯಾರಿಸಿದ ಆಹಾರ ಪ್ರದರ್ಶನ ಮಾಡಲಾಯಿತು. ಗರ್ಭಿಣಿ ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಕುರಿತು ಮಹತ್ವ ಸಾರಲಾಯಿತು. ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಅವರು ಪೌಷ್ಟಿಕ ಆಹಾರಗಳ ಪ್ರದರ್ಶನ ವೀಕ್ಷಣೆ ಮಾಡಿದರು. ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಇದು ಸ್ಪೆಷಲಿ ಸಣ್ಣ ಮಕ್ಕಳ ಪರವಾಗಿ ಏನೇನು ಆಹಾರ ಕೊಟ್ಟರೆ ಅವರಿಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ನಿಜವಾಗಿ ಹೇಳ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಹೊಸ ಹೊಸ ಐಡಿಯಾಗಳು ತೆಗೆದು ನಮ್ಮ ಭಾರತ ದೇಶ ಹೆಂಗೆ ಇಂಪ್ರೂವ್ ಮಾಡಬೇಕು, ದೇಶ ಒಂದೇ ಅಲ್ಲ ಅವ್ರ ಜನರನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತೇಳಿ ವರ್ಷ ಒಂದು ಯಾವುದಾದ್ರು ಒಂದು ಯೋಜನೆ ಮಾಡ್ತಾರೆ. ಇವತ್ತ ನಿಮಗ ನಾನು ಬಹಳಷ್ಟು ಸಲ ನಿಮ್ಗೆ ಧನ್ಯವಾದಗಳನ್ನು ಹೇಳಿನಿ. ಏನು ನೀವು ಕೋವಿಡ್ದಾಗ ಕೆಲಸ ಮಾಡಿರಿ, ಆಮೇಲೆ ಬ್ಯಾರೆ ಟೈಮ್ನಲ್ಲಿ, ಆದರೆ ಇನ್ನೊಂದ್ಸಲ ನೀವೇನು ಈ ಪೋಸ್ಟ್ ಏನು ನಿಮ್ಗೆ ಸಿಗ್ತದ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ತಾಯಿ ಪೋಸ್ಟ್ ಅದ. ಎಷ್ಟೋ ಮಕ್ಕಳು ಹಳ್ಳಿಯಾಗ ತಾಯಿ ಇಲ್ಲಾರದೆ, ಈಗ ಒಬ್ಬರು ತಂದೆ ತಾಯಿ ಇರಲಾರ್ದು ಇರ್ತಾರೆ, ಅವರಿಗೆ ನೀವು ಸರಿಯಾಗಿ ನೋಡ್ಕೊಂಡು ಹೋಗೋದು ನಿಮ್ಮ ಧರ್ಮ ಇರ್ತದ, ನೀವು ನೋಡ್ಕೊಂಡು ಹೋಗ್ತೀರಿ ಅಂತ ನಾವೊಂದು ಅನಿಸಿಕೆ ಆದ ನನಗೆ. ಇಲ್ಲಾಂದ್ರೆ ದಯವಿಟ್ಟು ಈಗಿಂದ ನಾನು ನೋಡ್ಕೊಂಡು ಹೋಗಿ ಏನಪ್ಪ ಪೋಸ್ಟ್ ಅದ ಒಂದು ಮಾಡಮು, ಒಂದು ನಾಲ್ಕು ತಾಸು ಕೆಲಸ ಮಾಡಮು, ಹೋಗೋದು ಬೇಡ. ಯುವರ್ಸ್ ಇಸ್ ಅ ಎಂಡ್ಲೆಸ್ ಜಾಬ್. ಯಾಕೆ ತಾಯಿ ನೀವು ನೋಡಿರಿ, ಆಕೆ ಎಂಡ್ಲೆಸ್ ಜಾಬ್ ಇರ್ತದೆ ತನ್ನ ಮಕ್ಕಳು ನೋಡ್ಕೋಬೇಕಾದ್ರೆ. ಅದ್ರಾಗ ನಿಮಗೇನು ಪೀರಿಯಡ್ ಕೊಡ್ತಾರ ಟೈಮ್, ಅವೆಲ್ಲ ಆಹಾರ ಅವ್ರಿಗೆ ಮುಟ್ಟಂಗೆ ಆಗ್ಬೇಕು. ನಿಮ್ಗೆ ಆ ಪದಾರ್ಥಗಳು ಸಿಗಲಿಲ್ಲ ಅಂದ್ರೆ ಬಂದು ನನಗೆ ಹೇಳಿ, ನಾ ಕೊಡಿಸ್ತೀನಿ. ಯಾಕಂದ್ರೆ ಹುಡುಗರ ಮೇಲೆ ಅನ್ಯಾಯ ಮಾಡೋದು ಬೇಡ. ಇನ್ನ ನೀವು ನಮ್ಮ MLA CEO ಮೇಲೆ ಅನ್ಯಾಯ ಮಾಡಿ ನಡೀತಿರೋದು ನಾವೆಲ್ಲ ತಾಂಡ್ಕೊಂಡು ಹೋಗ್ತೀವಿ. ಸಣ್ಣ ಮಕ್ಕಳ ಮೇಲೆ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ಅವ್ರ ಹಿಂದೆ ಡಿಪೆಂಡ್ ಇರ್ತಾರ. ಅದಕ್ಕಾಗಿ ಇವತ್ತಿನಿಂದ ಅಟ್ಲೀಸ್ಟ್ ಇವತ್ತಿನಿಂದ ನಾವು ಅವ್ರು ಯಾರ ಮಕ್ಕಳಲ್ಲ ನಮ್ಮ ಮಕ್ಕಳೇ ಅಂತೇಳಿ ತಿಳ್ಕೊಂಡು ನೋಡ್ಕೊಂಡು ಹೋಗಿದ್ರೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ.